ಸ್ವಯಂವರ
ಯಾರಿಗೆ ಹೂ ಮಾಲೆಯನ್ನು ಹಾಕ್ತಾಳ ಅವನೇ ವರ. ಈಗ ನಾನೊಂದು ತೀರ್ಮಾನ ಮಾಡುದು, ನಾನಲ್ಲಿಗೊಂದು ಹೋಗ್ತೇನೆ, ಹೋಗಿ ಅವಳು ನನಗೆ ಮಾಲೆ ಹಾಕ್ತಾಳೆ, ಆಗ ನಾನು ಕೌರವನ ಅಳಿಯ. ಹೌದಾರು ಆ ತರೆ, ಅದು ತರೆ ತೆಗೆಯುವ ಮತ್ತೆ ಆದರೆ ಅಲ್ಲಿಗೆ ನನಗೆ ಒಂದು ಯೋಗ್ಯವಾದ ಸ್ಥಾನ ಸಿಗ್ತದೆ ನೋಡಿ. ನಾನು ಮತ್ತು ಮಾವ ಕೌರವ ಒಟ್ಟೊಟ್ಟಿಗೆ ಹೋಗೋಣ. ಎಲ್ಲರೂ ನನ್ನಂತೆ ಹೀಗೆ ನೋಡ್ತಾರೆ, ನಾನು ದೂರದಿಂದಲೇ ಅವರಿಗೆ ಹೀಗೆ ಮಾಡೋ. ಆಗ ನನ್ನ ಸ್ಥಾನ ನನಗೆ ಹೋಗ್ತಾರೆ, ನಾನು ಮಾಡು. ಹಾಗಾಗಿ ಹೆಣ್ಣು ಒಲಿದು ಬರಬೇಕು. ಹೆಣ್ಣು ಒಲಿದು ಬರಬೇಕಾದ್ರೆ ಏನು ಮಾಡಬೇಕು? ಅವಳು ಇಷ್ಟನೆ ಎಲ್ಲರನ್ನು ಕರೆದಿದ್ದಾರೆ, ಯಾರ ಪರಿಚಯ ಕೂಡ ಅವರಿಗೆ ಉಂಟು ಇಲ್ಲ. ಪ್ರಪ್ರಥಮ ಬಾರಿಗೆ ಮುಖ ದರ್ಶನ ಆಗ್ತದೆ. ಪ್ರಪ್ರಥಮ ದರ್ಶನ ಆಗುವಾಗ ನಮ್ಮ ಯೋಗ್ಯತೆಯನ್ನು ಲೆಕ್ಕ ಹಾಕುವುದು ಹೇಗೆ? ವಾಕ್, ವಸ್ತ್ರ, ಒಬ್ಬರು ಈ ಮೂರರಿಂದ ನಮ್ಮ ಯೋಗ್ಯತೆಯನ್ನು ಅಳತೆ ಮಾಡಿ ಮಾಲೆಯನ್ನು ಹಾಕ್ತಾ ಇದೆ. ಹಾಗಾಗಿ ನಾವು ಇವತ್ತು ಸ್ನಾನ ಮಾಡಿದ್ವಿ ನೋಡಿ. ನಮಗೆ ತಿಂಗಳಿಗೊಮ್ಮೆ ಸ್ನಾನ ಮಾಡಬೇಕಂದ್ರೆ ನಿದ್ದೆಯೇ ಬರೋದಿಲ್ಲ. ಹೌದೌದು, ಯಾವಾಗ ನಾವು ಶುಭ್ರವಾಗಿರಬೇಕು. ಮತ್ತು ವಿಶೇಷವಾದಂತಹ ಸ್ನಾನ ಮಾಡಿದ್ದೇನೆ ನಾನು. ಹಾಗಂತ ಹೋಗುವಾಗ ಅಲಂಕಾರ ಭೂಷಿತನಾಗಬೇಕು. ಹೊಸ ಹೊಸ ವಸ್ತ್ರಗಳನ್ನೆಲ್ಲ ಹಾಕಿದ್ದೇನೆ ನಾನು. ಹೋಗುವಾಗ ಸ್ವಲ್ಪ ಹಾಕಿಯೇ ಹೋಗ್ಬೇಕು, ಪರಿಮಳ ದ್ರವ್ಯ ಹೋಗಿ ಹೂಗಿಗೆ ಬಡೀತದ ಪರಿಮಳ ದ್ರವ್ಯ. ಈಗ ಸ್ವಲ್ಪ ಹೆಚ್ಚು ಹಾಕಿದ್ದೇನೆ ನಾನು. ಹೋಗುವಾಗ ಸ್ವಲ್ಪ ಪರಿಮಳ ಕಡಿಮೆ ಆಗ್ತದೆ, ಅಲ್ಲಿಗೆ ಮುಟ್ಟುವಾಗ ಅದು ಸರಿ ಆಗ್ತದೆ. ಹೇಗೆ ನಿಮ್ಮ ಲೆಕ್ಕಾಚಾರ? ಹಾಗೆ ಅದಕ್ಕಲ್ಲ ಮೀಸೆ ಹೇಗೆ ಇದೆ ಅಲ್ಲ, ಅವರಿಗೆ ಮೀಸೆಯನ್ನೇ ನೋಡಿದ್ರು ಈಗ ಹೇಗೆ ಉಂಟು ಮೀಸೆ. ಹಾಗೆ ಮೀಸೆ ಮೀಸೆಯನ್ನು ಇಲ್ಲ ಅಲ್ಲಿಗೆ ಸರಿ ಮಾಡಿದ್ದೆ. ಸರಿ ಆಯ್ತಲ್ಲ ಸಂಗಾರೆಲ್ಲ ಹಾಕಲ್ಲ. ಈಗ ಲಕ್ಷಣೆಯನ್ನು ನಾನು ಅರಿಹಿದ ಹಾಗೆ ಹೋಗುವಾಗಲೇ ಒಂದು ಲೆಕ್ಕಾಚಾರ ಹಾಕಬೇಕು ಯಾರು ಎಂಬುದಾಗಿ. ಹಾಗಾಗಿ ಅದು ಜೀವಿಂದಲೇ ಹೋಗ್ಬೇಕಲ್ಲ. ಮೊದಲು ಒಂದೊಂದೇ, ಅದು ನಮ್ಮದೊಂದು ಕಾಲಗತಿ ಅಂತ ಉಂಟು. ಒಂದನೇ ಕಾಲ, ಎರಡನೇ ಕಾಲ, ಮೂರನೇ ಕಾಲ, ನಾಲ್ಕನೇ ಕಾಲ, ಮತ್ತೆ ಒಟ್ಟು ಅದು ಹೋಗುವ ಕಾಲ. ಈಗ ವೇಗವಾಗಿ ಹೋಗ್ತೇನೆ, ಅದು ಮಾಡುದ್ರೆ ಸರಿ ಅಲ್ಲ.